ಬಂದು ಭಗಿನಿಯರೇ, ಈಗ ಒಂದು ಸುತ್ತು 15 ಕ್ಷೇತ್ರಕ್ಕೆ ಹೋಗಿ ಬಂದಿದ್ದೇನೆ. ಇದು ಕೊನೆಯ ಒಂದು ಕ್ಷೇತ್ರ, ನಾಳೆಯಿಂದ ಎರಡನೇ ಸುತ್ತು ಹೋಗ್ತಾ ಇದ್ದೇನೆ. ನನ್ನ ಪ್ರಕಾರ 3500 ಬೆಂಗಳೂರಿನಲ್ಲಿ ಬೇರೆ ಎಲ್ಲ ಕ್ಷೇತ್ರಕ್ಕಿಂತ ದೊಡ್ಡ ಅಂತರದಲ್ಲಿ ಚುನಾವಣೆಯಲ್ಲಿ ಗೆದ್ದೇ ಸಾವಿರ ಅಂದಾಜನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ. ಇವತ್ತಿಂದ ನೀವ್ಯಾರು ಕೇವಲ ಕೈ ಕಟ್ಬಿಟ್ಟು ಕುತ್ಕೊಳ್ದೇನೆ ಇಡೀ ಬೆಂಗಳೂರಲ್ಲಿ ನಡೆಯುವಂತ ಎಲ್ಲ ಕ್ಷೇತ್ರದ ಹೆಚ್ಚು ಅಂತರದಲ್ಲಿ ಗೋಪಾಲಯ್ಯನವರು ಗೆಲ್ಲಬೇಕು ಅಂತಿದ್ರೆ ಮನೆ ಮನೆಗೆ ಹೋಗಿ ಮತದಾರರ ಮನವೊಲಿಸಿ ಅವತ್ತು ದೊಡ್ಡ ಪ್ರಮಾಣದಲ್ಲಿ ಮತದಾನ ಕೇಂದ್ರಕ್ಕೆ ಬಂದು ವೋಟ್ ಮಾಡುವಂತ ಕಡೆ ನೋಡಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಈಗಾಗಲೇ ಸೋಮಣ್ಣ ಅವರ ಅಭಿಪ್ರಾಯದ ಪ್ರಕಾರ ನಾವಿಲ್ಲಿ ಬಹಳ ದೊಡ್ಡ ಅಂತರದಲ್ಲಿ ಗೆಲ್ತೇವೆ. ಆ ರೀತಿಯ ಒಂದು ವಾತಾವರಣ ಇದೆ. ಪ್ರತಿ ಬೂತ್ ಅಲ್ಲಿ ನಮ್ಮ ಕಾರ್ಯಕರ್ತರು ಕಾರ್ಯಕರ್ತೆಯರು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ವರ್ಗದ ಜನ ಇವತ್ತು ನಮ್ಮ ಜೊತೆಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ಸುಂದರವಾದ ವಾತಾವರಣ ನೋಡಿದಾಗ ನನಗೂ ಅನಿಸುತ್ತೆ ಬಹಳ ದೊಡ್ಡ ಅಂತರದಲ್ಲಿ ಗೋಪಾಲಯ್ಯನವರು ಗೆಲ್ಲದಲ್ಲಿ ಯಾವುದೇ ಅನುಮಾನ ಬೇಡ. ತಾವು ಎಲ್ಲರೂ ಸಹಕರಿಸಿ ಗೋಪಾಲಯ್ಯನವರ ಗೆಲುವಿಗೆ ದೊಡ್ಡ ಅಂತರದಲ್ಲಿ ಗೆಲ್ಲೋದಕ್ಕೆ ಸಹಕಾರ ನೀಡಬೇಕು ಅಂತೇಳಿ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ಕಾಂಗ್ರೆಸ್ JDSನವರು ಇಲ್ಲಿ ಮತ್ತೊಂದು ಚುನಾವಣೆ ಬರಬೇಕು ಅಂತ ಅಪೇಕ್ಷೆಯನ್ನು ಪಡ್ತಾ ಇದ್ದಾರೆ. ಅವರಿಗೆ ಅಭಿವೃದ್ಧಿ ಬೇಕಾಗಿಲ್ಲ, ಅಭಿವೃದ್ಧಿ ಬಗ್ಗೆ ಮಾತಾಡೋದಿಲ್ಲ. ಅವರ ಉದ್ದೇಶ ಹೇಗಾದರೂ ಮಾಡಿ ಕಡಿಮೆ ಸಂಖ್ಯೆಯಲ್ಲಿ ಸೀಟ್ ಗೆಲ್ಲಬೇಕು, ಚುನಾವಣೆಗೆ ಹೋಗಬೇಕು ಅನ್ನೋ ಹಗಲು ಕನಸು ಕಾಣ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಇನ್ನು 3.5 ವರ್ಷ ಪ್ರತಿಪಕ್ಷದ ನಾಯಕರಾಗಿರೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಮತ್ತೆ ಯಾರು ಕಾಂಗ್ರೆಸ್ JDSನವರು ಹಗುರವಾಗಿ ಮಾತಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಉತ್ತರವನ್ನ 9ನೇ ತಾರೀಕು ಫಲಿತಾಂಶ ಬಂದಾಗ ನೀವು ಕೊಡಬೇಕು. ಅದಕ್ಕಾಗಿ ಇವತ್ತಿನಿಂದಲೇ ಪ್ರತಿ ಬೂತ್ಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮತದಾರರ ಕರ್ಕೊಂಡು ವೋಟ್ ಮಾಡಿಸುವಂತ ಕೆಲಸ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು ಅಂತ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ಗೋಪಾಲಯ್ಯನವರ ಗೆಲುವು ನಿಶ್ಚಿತ. ಎಷ್ಟು ಅಂತರದಲ್ಲಿ ಗೆಲ್ತಾರೆ ಅನ್ನೋದ್ರ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡ್ತಾ ಇದ್ದೇನೆ. ಮಾತ್ರ ಸೋಮಣ್ಣ ಅಶೋಕ್ ಅವರು ಎಂದು ಹೇಳ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಸಂಸತ್ ಸದಸ್ಯರಾಗಿ ಅವರು ಸಹ ಇಲ್ಲಿ ಬಂದು ನಿಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಎಲ್ಲರಿಗೂ ಸಹ ನಾನು ಅಭಿನಂದನೆಯನ್ನು ಸಲ್ಲಿಸಿ ನಾನು ಮಾತನಾಡಿಸ್ತೇನೆ. ಜೈ ಜೈ ಕರ್ನಾಟಕ.